ಹಾಸನ ಜಿಲ್ಲೆಯ ಆಲೂರು ತಾಲೂಕು ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು, ಅದರಡಿ ರೈತ ನಾಗರಾಜು ಅವರು ಸಹಾಯ ಪಡೆದು ಹಸು ಸಾಕಾಣಿಕೆಗೆ ಕೊಟ್ಟಿಗೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ನಾಗರಾಜ್. ಗ್ರಾಮ ಪಂಚಾಯತ್ ಯೋಜನೆಯಡಿ ಹಸು ಕೊಟ್ಟಿಗೆ ನಿರ್ಮಿಸಿದ್ದು ಹೈನುಗಾರಿಕೆ ಮಾಡಲು ಸಹಾಯವಾಗಿದೆ ಎಂದರು. ಕೊಟ್ಟಿಗೆ ಮಂಜೂರು ಮಾಡಿಕೊಟ್ರು, ಅವ್ರು ಮಾಡಿಕೊಟ್ಟ ಮೇಲೆ ಕೊಟ್ಟಿಗೆಗಳನ್ನು ಕಟ್ಕೊಂಡಿದ್ದೀವಿ ಸರ್. ಇದ್ದಾನ ಆಗಿದ್ದಾವೆ ಎಲ್ಲ ಕಟ್ಟಿಗೆ ಅಂದು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಆ ಪ್ರಧಾನಮಂತ್ರಿಯವರಿಗೆ ಒಂದು ಧನ್ಯವಾದ, ಕೇಂದ್ರ ಸರ್ಕಾರದಿಂದ ಧನ್ಯವಾದ ಹೇಳಕ್ಕೆ. ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಸವಿತಾ, ಹಂಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2023-24 ಸಾಲಿನಲ್ಲಿ ಮನ್ರೇಗಾ ಯೋಜನೆಯಡಿ 43 ವೈಯಕ್ತಿಕ ಕಾಮಗಾರಿಯ ಯೋಜನೆ ರೂಪಿಸಿದ್ದು 18 ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದು ಮಾಹಿತಿ ನೀಡಿದರು. ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗಳು, ಅದರಲ್ಲಿ 18 ಕಾಮಗಾರಿಗಳನ್ನ ಪೂರ್ಣಗೊಳಿಸಿದ್ದೀವಿ. ಸಮುದಾಯ ಕಾಮಗಾರಿಗಳಲ್ಲಿ ಒಟ್ಟು 43 ಸಮುದಾಯ ಕಾಮಗಾರಿಗಳನ್ನ ತಗೊಂಡಿದ್ದೀವಿ. ಶಾಲಾ ಶೌಚಾಲಯ, ಅಂಗನವಾಡಿ ಕಟ್ಟಡ ಮತ್ತು ಶಾಲಾ ಆಟದ ಮೈದಾನ ಕಾಮಗಾರಿಗಳು ಸೇರಿದಂತೆ ಒಟ್ಟು 43 ಕಾಮಗಾರಿಗಳಲ್ಲಿ 18 ಕಾಮಗಾರಿಗಳನ್ನ ಪೂರ್ಣಗೊಳಿಸಿದ್ದೀವಿ. ಇನ್ನು ಉಳಿದಿರುವಂಥ ಕಾಮಗಾರಿಗಳು ಈ ಆರ್ಥಿಕ ವರ್ಷದಲ್ಲಿ ಪೂರ್ಣಗೊಳಿಸೋದಕ್ಕೆ ಸನ್ನದ್ಧರಾಗಿದ್ದೀವಿ.